ಮಾಲೂರು ವಿಧಾನಸಭೆ ಚುನಾವಣೆ ಆರಂಭಕ್ಕೂ ಮುನ್ನವೇ ಮಾಲೂರಿನಲ್ಲಿ ಹಾಲಿ ಶಾಸಕ ಕೆವೈ ನಂಜೇಗೌಡ ಹಾಗೂ ಮಾಜಿ ಶಾಸಕ ಕೆಎಸ್ ಮಂಜುನಾಥ ಗೌಡರ ನಡುವೆ ಮಾತಿನ ಭರಾಟೆ ಜೋರಾಗಿದ್ದು, ಮುಂದಿನ ಚುನಾವಣೆಯಲ್ಲಿ ನಾನಾ ನೀನಾ ಎನ್ನುವ ಮಟ್ಟಿಗೆ ಚುನಾವಣೆಯ ಅಖಾಡಕ್ಕೆ ಸಜ್ಜಾಗಿದ್ದಾರೆ. ದೇನಹಳ್ಳಿ ಗ್ರಾಮದಲ್ಲಿ ಆಯೋಜಿಸಿದ್ದ ಮುಖಂಡರ ಸಭೆಯಲ್ಲಿ ಮಾಜಿ ಶಾಸಕ ಕೆಎಸ್ ಮಂಜುನಾಥ ಗೌಡ ಭಾಗವಹಿಸಿ ಮಾತನಾಡಿದ್ದು, ಮಾಲೂರು ತಾಲೂಕಿಗೆ ಭೇಟಿ ಕೊಟ್ಟಾಗ ಮೊದಲು ನನ್ನ ಹಿಂದೆ ಬಂದಿದ್ದು, ನನಗೆ ಜೈಕಾರ ಹಾಕಿದ್ದು ಇವರೇ. ಈಗ ಹೊಸಕೋಟೆ ತಾಲೂಕಿನವರು ಅಂತ ಟೀಕಿಸಿ ಮಾತನಾಡುತ್ತಿದ್ದಾರೆ. ಅಧಿಕಾರ ಹೆಚ್ಚು ಕಾಲ ಉಳಿಯುವುದಿಲ್ಲ. ನಿಮ್ಮ ಅವಧಿಯಲ್ಲಿ ತಾಲೂಕಿನ ಜನರಿಗೆ ಸೌಲಭ್ಯಗಳು ಸಿಗದೆ ಬೇಸತ್ತು ಹೋಗಿದ್ದಾರೆ. ಯಾವ ಇಲಾಖೆಯಲ್ಲಿ ನೋಡಿದರೂ ಭ್ರಷ್ಟಾಚಾರ ತುಂಬಿ ಹರಿಯುತ್ತಿದೆ. ನನ್ನ ಅವಧಿಯಲ್ಲಿ ಮಾಡಿದ ರಸ್ತೆಗಳು ಈಗಲೂ ಸಹ ರಸ್ತೆ ಹಾಳಾಗದೆ ಚೆನ್ನಾಗಿವೆ. ಈಗ ಆಗಿರುವ ರಸ್ತೆಗಳನ್ನು ನೋಡಿದರೆ ದನ ಕಾರುಗಳು ಮೂತ್ರ ಮಾಡಿದರೆ ಕಿತ್ತು ಹೋಗುವಷ್ಟು ಕಳಪೆಯಾಗಿದೆ ಎಂದು ಲೇವಡಿಯನ್ನ ಮಾಡಿದ್ದಾರೆ. ನಾನು ಯಾರ ಬಗ್ಗೆಯೂ ಕೂಡ ಇಷ್ಟು ದಿನ ವಿಮರ್ಶೆ ಮಾಡದೆ ಸುಮ್ಮನೆ ಇದ್ದೆ. ಜನ ನನಗೆ ನಿಮಗೆ ಅಧಿಕಾರ ನೀಡಿದ್ದಾರೆ, ಅದನ್ನು ಉಳಿಸಿಕೊಳ್ಳುವುದು ಬಿಡುವುದು ನಮಗೆ ನಿಮಗೆ ಬಿಟ್ಟದ್ದು. ನಿಮ್ಮ ದೌರ್ಜನ್ಯ ದಬ್ಬಾಳಿಕೆಗೆ ಇಲ್ಲಿ ಯಾರೂ ಹೆದರುವುದಿಲ್ಲ. ಮುಂದಿನ ಚುನಾವಣೆಯಲ್ಲಿ ಜನರು ತೀರ್ಮಾನಿಸುತ್ತಾರೆ ಎಂದು ಶಾಸಕ ಕೆವೈ ನಂಜೇಗೌಡರಿಗೆ ಮಾಜಿ ಶಾಸಕ ಕೆಎಸ್ ಮಂಜುನಾಥ್ ಗೌಡ ಟಾಂಗೊಂದನ್ನು ನೀಡಿದ್ದಾರೆ. ಮಾಲೂರಿ ನಾನು ಎಮ್ ಎಲ್ ಎ ಆಗಿದ್ದಾಗ ಸನ್ಮಾನ್ಯ ರಮೇಶ್ ಕುಮಾರ್ ಅವರು ಎಲ್ಲ ಎಮ್ ಎಲ್ ಎಗಳು ಸೇರಿದ್ದೆ. ಇಷ್ಟೊತ್ತಿಗೆ ನಾನು ಇದ್ದಿದ್ರೆ ದಿನದಲ್ಲಿ ಎಲ್ಲ ಕೆರೆಗಳು ತುಂಬಿಸ್ಬಿಡ್ತೆ. ಬರೋ ನೀರು ಸಾಕಷ್ಟು ಐತೆ, ನಮ್ಮಲ್ಲಿ ಆಸಕ್ತಿ ಇರಬೇಕಷ್ಟು. ಯಾರು ದಾನಿಗಳನ್ನ ಇಟ್ಕೊಂಡು ಒಂದು ಕೆರೆಯಲ್ಲಿ ಇನ್ನೊಂದು ಕೆರೆಗೆ ಪೈಪ್ಗಳು ಹಾಕಿಸಿ ಒಂದೊಂದು ಮೋಟ್ರ್ ಇಟ್ಸಿದ್ರೆ ದಿನದಲ್ಲಿ ತನಕ ಬಂದ್ರು. ಎಲ್ಲಿ ಬರ್ತದೆ ಅಂದ್ರೆ ಮಾರ್ಕಂಡೇ ಡ್ಯಾಮ್ ಹೋಗಿ ಸೀದ ತಮಿಳ್ನಾಡಿಗೆ ಮಾಡ್ರ ಇದು ಕೋಟ ಅಲ್ಲಿ ತುಂಬೋದ್ರೆ ನಮಗೆ ಲಾಭ ಇದೆ. ಮಾರ್ಕಂಡೇ ಇದು ಜಲಾಶಯ ಹೋದ್ರೆ ತಮಿಳ್ನಾಡಿಗೆ ಹೋಗ್ತದೆ. ಇರೋಷ್ಟು ನೀರನ್ನ ಹೋಗ್ತಿದ್ದಂಗೆ ನಮ್ಮ ಕೆರೆಗಳಿಗೆ ತುಂಬಬೇಕು, ಪಂಪ್ ಮಾಡಬೇಕು. ಎಲ್ಲ ಕೆರೆಗಳಲ್ಲೂ ನೀರಿದ್ರೆ ಇವತ್ತು ಕಸಬಾ ಲಕ್ಕೂರು ಆ ಕಡೆಯಲ್ಲಿ ಏನಾಗಿದೆ ಅಂದರೆ 1800 ಹೊಡಿಬೇಕಾಗಿತ್ತು, 300-400 ಅಡಿಗೆ ನೀರು ಸಿಗ್ತದೆ. ಡೆಡ್ ಬೋರ್ವೆಲ್ಗಳಿಗೆಲ್ಲ ನೀರು ಬಂದ್ಬಿಟ್ಟು ಶಿವಾರ್ಪುಟ್ಟಿನಲ್ಲಿ ನೋಡಿ 100 ಅಡಿಗೆಲ್ಲ ಸಿಗ್ತದೆ, ಕೆರೆಗಳೆಲ್ಲ ತುಂಬಿಸಿದ್ದೀವಿ. ಆ ರೀತಿ ಇಲ್ಲ ಆಗ್ಬೇಕು. ಅಲ್ಲಿ ಎಲ್ಲ ತುಂಬಿಸ್ತೀವಿ, ಫ್ಯಾಕ್ಟ್ರಿ ಮಾಡದೆ ಬಿಟ್ಬಿಡ್ತು, ಒಬ್ರು ಮಾಡಲ್ಲ, ಫ್ಯಾಕ್ಟ್ರಿಗಳು ಬಂದ್ಬಿಡ್ತಾರೆ. ನಮಗೆ ಬೇಕಾಗಿರೋದಲ್ಲಿ ಮಾಸ್ತಿ ಒಬ್ಳಿ ಟೇಕಲ್ಲು ಈ ಸುತ್ತಮುತ್ತು ಇಲ್ಲೇ ತೋಟ ಮಾಡೋದು ಎಲ್ಲ ರಾಜನಹಳ್ಳಿ ದೊಡ್ಡಿ ಮಾಸ್ತಿ. ನೀವು ಅಷ್ಟೇ ಬೇರೆ ನಾಚಿಗೆ ಅಲ್ಲಿ ತೋಟಗಳೆಲ್ಲ ಕಡಿಮೆ ಆಗ್ಬೇಕು. ಮಾಸ್ತಿ ಎಲ್ಲ ಅದನ್ನು ಕಡಿಮೆ ಅಲ್ಲ, ಅಲ್ಲೂ ಕೋಳಿ ಶೇಟ್ಗಳು ಇಂಥವೆಲ್ಲ ಶುರು ಆಗ ಈ ಕಡೆ ಮಾತ್ರ ಅತಿ ಹೆಚ್ಚು ಒಣದು ರಾಜ್ಯದಲ್ಲಿ ದಿನಲ್ಲಿ ಉಳದೇನಲ್ಲಿ ಇಂಥ ಕಡೆ ಉಳದೇನಲ್ಲಿ ಕೆರೆಗಳು ತುಂಬಿದ್ದೆ ನೀರು. ಅದೇನಾಗ್ತದೆ ಕೆಳಕ್ಕೆ ಹೋಯ್ತು ಮೇಲೆ ನೀರು ಬಂದು ಮಾಡಿದ್ರೆ ಇಷ್ಟೊತ್ತಿಗೆ ಮಾಡ್ಕೋಬೋದಾಗಿತ್ತು. ಯಾಕೆ ಟೈಮ್ ಇಲ್ಲ, ಇನ್ನು ಬರೋ ದಿನಗಳಲ್ಲಿ ಮಾಡೋಣ ಅವೆಲ್ಲ ಅಂತ ಹೇಳಿ. ನಮಗೆ ಬರಲಿಲ್ಲ ಆಸ್ಪತ್ರೆ ಮೇಲೆ ಬರಬೇಕಾಗಿತ್ತು. ಬ್ಯೂರೋ ರಿಪೋರ್ಟ್, ಮುರಳಿ ಮೌರ್ಯ, ಭಾರತ ವೈಭವ ನ್ಯೂಸ್, ಮಾಲೂರು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯೋರ್ ರೆಸ್ಯೂಮ್ ಟು 9482633333.